These ghouls are standing there and making videos. This is that ghoul, and police is not able to lodge FIR against these ghouls. Sir, Fox Out case registers against Yediyurappa. What is your reaction? Sir, sir, Fox Out case registered against Yediyurappa. What is your reaction, sir? Karnataka government has sold its dignity to these type of goons. ಸ್ನೇಹಿತರೆ ನಮಸ್ಕಾರ. ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾದ ಹೊತ್ತಿನಲ್ಲೇ ಬೆಂಗಳೂರಿನಲ್ಲಿ ಮತ್ತೊಂದು ಘಟನೆ ನಡೆದಿರುವಂಥದ್ದು ನಿಮ್ಮ ಗಮನಕ್ಕೆ ಬಾರದೇ ಇರಬಹುದು. ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಅಶ್ವಥನಗರ ಹೆಣ್ಣು ಮಕ್ಕಳ ವಸತಿ ಮದರಾಸಕ್ಕೆ ಭೇಟಿ ನೀಡಿದಂತಹ ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ರಕ್ಷಣಾ ಆಯೋಗ ಅಂದರೆ NCPCR ತಂಡ ಮುಸ್ಲಿಂ ಹೆಣ್ಣು ಮಗಳೊಬ್ಬಳಿಗೆ ಹೊಡೆದಿರುವ ಗಂಭೀರ ಆರೋಪ ಬಂದಿದೆ. ಸ್ವತಃ ಬಾಲಕಿಯೇ ತನಗಾದ ಹಲ್ಲೆಯ ಕುರಿತು ಹೇಳಿಕೆಯನ್ನು ನೀಡಿದ್ದು ಆಯೋಗದ ವರ್ತನೆಗಳು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿವೆ. ಯಾರು ಮಕ್ಕಳನ್ನು ರಕ್ಷಣೆ ಮಾಡಬೇಕೋ ಅವರೇ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆಯನ್ನು ಆ ಬಾಲಕಿಯ ಹೇಳಿಕೆಗಳು ಹುಟ್ಟಿಹಾಕಿವೆ. ನನಗೆ ಗೊತ್ತಿಲ್ಲ ಅಂದೆ, ಫ್ಯಾಮಿಲಿ ಮೆಂಬರ್ಸ್ ಎಷ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆಮೇಲೆ ಇಲ್ಲಿ ಸ್ಲ್ಯಾಪ್ ಮಾಡಿದ್ರು. ಯಾರು ಮಾಡಿದ್ದು ಸ್ಲ್ಯಾಪು? ಅದು ಇಲ್ಲಿ ಸ್ಪೆಕ್ಸ್ ಹಾಕಿದ್ದಾರಲ್ಲ. ಓಕೆ, ಫೀಮೇಲ ಮೇಲ ಹುಡುಗಿನ ಹುಡುಗನ? ಮೇಡಮ್. ಮೇಡಮ್ ಮಾಡಿದ್ರಾ? ಓಕೆ. ಏನು ಕ್ವಶನ್ ಕೇಳಿದ್ರು ಅವ್ರು ನಿಮ್ಮ ಹತ್ರ? ಫಸ್ಟ್ ಹೆಸರು ಕೇಳಿದ್ರು, ಆಮೇಲೆ ಏಜ್ ಕೇಳಿದ್ರು, ಆಮೇಲೆ ನಿಮ್ಮ ಪರಿವಾರ ಫ್ಯಾಮಿಲಿ ಎಷ್ಟಿದ್ದಾರೆ ಅಂತ. ನನಗೆ ನಾನು ಹೇಳಲ್ಲ ಅಂತ ಹೇಳಿದೆ. ನಿಮ್ಮಮ್ಮ ಹೆಸರು ಅಂತ ನಾನು ಹೇಳಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸ್ಲ್ಯಾಪ್ ಹೊಡೆದ್ರು. ನಿಮಗೆ ರಿಯಲ್ ಅಂದರೆ ಅಪ್ಪ ಅಮ್ಮ ಹೆಸರು ಗೊತ್ತಿಲ್ವಾ ನಿಮಗೆ? ಗೊತ್ತು, ನಾನು ಹೇಳಿಲ್ಲ. ಅವ್ರ ಹತ್ರ ಹೇಳಿದ್ರ ನಿಮಗೆ? ಅವಳು ಅವರು ಬರ್ಕೊಂಡಿದ್ರು, ಅದೆಲ್ಲ ನಾವೆಲ್ಲ ನಮಾಜ್ ಮಾಡ್ಕೊಂಡಿದ್ರು. ಅವ್ರು ಸಡನ್ ಆಗಿ ಬಂದ್ರಿ ನಮಾಜ್ ಮಾಡ್ತಾ ಇದ್ರಂತೆ. ಅಲ್ಲಿ ಎಲ್ಲ ಚೆಕ್ ಮಾಡಿದ್ರು. ಆಮೇಲೆ ಹಿಂಗೆ ಇಲ್ಲಿ ಟಚ್ ಮಾಡ್ತೀರಾ, ಅಲ್ಲಿ ಟಚ್ ಮಾಡ್ತೀರಾ, ಅದೆಲ್ಲ ಕೇಳ್ತಿದ್ರು. ಎಲ್ಲಿ ಟಚ್ ಮಾಡ್ತೀರಾ, ಎಲ್ಲಿ ಟಚ್ ಮಾಡ್ತೀರಾ? ಅದು ಆಂಟಿ ಹೇಳಿದ್ರು, ಇಲ್ಲಿ ಟಚ್ ಮಾಡ್ತೀರಾ, ಇಲ್ಲಿ ಅದೆಲ್ಲ ಹೇಳಿದ್ರು. ಅಂದ್ರೆ ನೀವೇನ್ ಹೇಳಿದ್ರಿ? ನಮ್ಗೆ ಅದೆಲ್ಲ ಏನಿಲ್ಲ, ಚೆನ್ನಾಗಿ ನೋಡ್ಕೊಂತಾರೆ. ಊಟ ಇದೆಲ್ಲ ನಾವು ಮಲ್ಕೊಂಡ್ರ ಎದ್ದೇಳ್ಸಿ ತಿನ್ಸ್ತಾರೆ. ಅವ್ರು ಕೇಳಿದ್ರು ಬೇರೆಯವರು ನಿಮ್ ಟಚ್ ಮಾಡ್ತಾರ? ನಾವೆಲ್ಲರು ಅದೆಲ್ಲ ಇಲ್ಲ, ಇಲ್ಲಿ ಚೆನ್ನಾಗಿದ್ದಾರೆ, ನಾವೆಲ್ಲ ಸೇಫ್ಟಿ ಮನೆಯಿಂದ ಇಲ್ಲಿ ಸೇಫ್ಟಿ ಇದ್ದೀವಿ ಅಂತ ಹೇಳಿದ್ರು. ನಿಮ್ಮ ಮದುವೆ ಆದ್ಮೇಲೆ ಎಲ್ಲಿ ಹೋಗ್ತೀರಾ, ದುಬೈಗೆ ಹೋಗ್ತೀರಾ, ಅದೆಲ್ಲ ಕೇಳಿದ್ರು. ಎಸ್ ಜನ ಅದು ಮದುವೆ ಆಯಿತು ಅದೆಲ್ಲ ಕೇಳಿದ್ರು. ನಮಗೆ ಗೊತ್ತಿಲ್ಲ ಅದೆಲ್ಲ ಇಲ್ಲದೆ. ಆಮೇಲೆ ನಿಮ್ಮ ಮದುವೆ ಆಗುತ್ತೆ ಆದಮೇಲೆ ನೀವು ಹೋಗ್ತೀರಾ ದುಬೈಗೆ, ಕುವೈತ್ಗೆ, ಅದೆಲ್ಲ ಅವರೇ ಕೇಳಿದ್ದು. ನಿಮ್ಮ ಮದುವೆ ಆದಮೇಲೆ ಕುವೈತ್ಗೆ ಹೋಗ್ತೀರಾ, ದುಬೈಗೆ ಹೋಗ್ತೀರಾ, ಅದೆಲ್ಲ ಕೇಳಿದ್ರು. ನೀನು ಮದುವೆ ಆಗಿ ಕುವೈತ್ಗೆ ದುಬೈಗೆ ಹೋಗ್ತೀಯಾ, ಮದುವೆ ಆಗುವೆಯಾ ಎಂದೆಲ್ಲ ಅವರು ಕೇಳಿದ್ರು. ನಮಗೆ ಅದೆಲ್ಲ ಗೊತ್ತಿಲ್ಲ ಅಂತ ಅಂದೆ ಎಂದು ಬಾಲಕಿ ತಿಳಿಸಿದ್ದಾಳೆ. ನಿಮ್ಮ ಅಪ್ಪ ಅಮ್ಮನ ಹೆಸರೇನು, ನಿನ್ನ ವಯಸ್ಸೆಷ್ಟು, ನಿನ್ನ ಫ್ಯಾಮಿಲಿಯಲ್ಲಿ ಎಷ್ಟು ಜನರಿದ್ದಾರೆ ಎಂದೆಲ್ಲ ಕೇಳಿದರು. ಅವರು ಎಲ್ಲವನ್ನು ಬರ್ಕೊಳ್ತಾ ಇದ್ದರು. ನಾನು ಮಾಹಿತಿಯನ್ನು ಕೊಡಲು ಹಿಂಜರಿದೆ. ಕನ್ನಡಕ್ಕೆ ಹಾಕ್ಕೊಂಡಿದ್ದಂತಹ ಮೇಡಮ್ ಒಬ್ಬರು ಇದ್ದರು, ಅವರು ಆ ಸಂದರ್ಭದಲ್ಲಿ ನನ್ನ ಕೆನ್ನೆಗೆ ಹೊಡೆದ್ರು ಅಂತ ಬಾಲಕಿ ಬೇಸರವನ್ನು ವ್ಯಕ್ತಪಡಿಸಿದ್ದಾಳೆ. ನಾವು ನಮಾಜ್ ಮಾಡ್ತಿದ್ದೆವು, ಆ ಸಂದರ್ಭದಲ್ಲಿ ಇವರು ಒಳಗಡೆ ಬಂದರು, ನಾವಿದ್ದ ಜಾಗವನ್ನು ಚೆಕ್ ಮಾಡಲು ಶುರು ಮಾಡಿದ್ರು ಎಂದು ಕೂಡ ಬಾಲಕಿ ಘಟನೆಯ ವಿವರಗಳನ್ನು ಹಂಚಿಕೊಂಡಿದ್ದಾಳೆ. ಮಕ್ಕಳು ನಮಾಜ್ ಮಾಡುತ್ತಿದ್ದ ಸಂದರ್ಭದಲ್ಲಿ ದಿಢೀರನೆ ತಂಡವೊಂದು ಭೇಟಿ ನೀಡಿದಾಗ ಮಕ್ಕಳು ಸಹಜವಾಗಿ ಆತಂಕಿತರಾಗಿದ್ದರು ಎಂದು ಮದ್ರಾಸದಲ್ಲಿನ ಮಹಿಳಾ ಶಿಕ್ಷಕಿಯೊಬ್ಬರು ಈ ದಿನ .com ಮಾಹಿತಿಯನ್ನು ನೀಡಿದ್ರು. ಅಚಾನಕ್ ಸೀದ ಅಂದರ ಆಯ್ನಿಗೆ ಕೈಕು ಹೆಂ ಬಚ್ಚಂಕು ರಕ್ಲಿ ಕೈಕು ಅಂದರ ಬಚ್ಚಂಕು ರಖಿ ಇನ್ಕು ಇಂಜಿನಿಯರ್ ಬನ್ನಾನೆ ಭೇಜೋ, ಡಾಕ್ಟರ್ ಬನ್ನಾನೆ ಭೇಜೋ, ಕುಚ ಬಾಹೇರ್ಕಿ ಪಡಾಯಿದ್ಯೋ, ಐಸಾ ಜುಲುಮ್ ಕರ್ರೆ ಅವನ್ಗೂ ಬತಾಯಿ ದಾರ ಹೇ ಮದ್ರಸಾ ಹೇ ಕೈಸಾ ಆಪ್ ಆಸಕ್ತಿ ಅಥವಾ ನೀ ಬಚ್ಚೋಂಕೆ ಅಪ್ಪರ ಗಲತ್ ಬಾತ್ ಕರ್ರೆ ಇವನು ಹಮಾರೆ ಅಥವಾ ಬಚ್ಚೋಂಸೆ ಸವಾಲ್ ಕರ್ರೆ ಕೋಯಿ ಆಪ್ಕು ಛೂತಾ ಕ್ಯಾ ಆಪ್ಕು ಹಾತ್ ಲಗಾತಾ ಕ್ಯಾ ಕಹಾ ಟಚ್ ಕರ್ತಾ ಹೇ ಐಸಾ ಗಲತ್ ಸವಾಲಾತ್ ಕರ್ರೆ ಬಚ್ಚೋಂಸೆ ಏ ತೋ ಪೂರಾ ಗರ್ಲ್ಸ್ ಹೇ ಯಾ ಪೇ ಜನ್ಸೆ ನೀ ಹೇ ಪೂರಾ ಲಡ್ಕಿಯೋಂಕಾ ಐಸಾ ಗಲತ್ ಸವಾಲಾತ್ ಕರ್ಕೆ ಪರೇಷಾನ್ ಕರ್ದಿಯ ಬಚ್ಚೋಂಕೆ ಯಾ ಪರ್. ಬಳಿಕ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿದಂತಹ ಆಯೋಗದ ಅಧ್ಯಕ್ಷ ಪ್ರಿಯಾಂಕ್ ಕಾನುಂಗೋ ಪೊಲೀಸರೊಂದಿಗೆ ಚರ್ಚೆಯನ್ನು ಮಾಡಿದ್ರು. ಠಾಣೆಯಿಂದ ಹೊರಗೆ ಬಂದ ಕೂಡಲೇ ಇಂಗ್ಲಿಷ್ನಲ್ಲಿ ಪ್ರತಿಕ್ರಿಯಿಸ್ತಾ
ಈ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ನಟೋರಿಯಸ್ ಚಟುವಟಿಕೆಗಳು ನಡೆಯುತ್ತಿವೆ. ಅನಧಿಕೃತ ಅನಾಥಾಶ್ರಮಕ್ಕೆ ನಾವು ಹೋಗಿದ್ವು, ಹೆಣ್ಣು ಮಕ್ಕಳನ್ನು ನೋಡಿದ್ವು. ಆ ಮಕ್ಕಳನ್ನು ಗಲ್ಫ್ ರಾಷ್ಟ್ರಗಳ ಗಂಡಸರಿಗೆ ಮದುವೆ ಮಾಡಿಕೊಳ್ಳಲಾಗುತ್ತೆ, ಪ್ರಕರಣ ದಾಖಲಿಸಲಾಗುವುದು ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ರು. ಆ ವೇಳೆ ಮೊಬೈಲ್ ಕ್ಯಾಮ್ರಾದಲ್ಲಿ ಘಟನೆಯನ್ನು ಸೆರೆಹಿಡಿತಿದ್ದಂತಹ ವ್ಯಕ್ತಿಯತ್ತ ಬೆರಳನ್ನು ತೋರಿಸಿ ತಾಳ್ಮೆ ಕಳೆದುಕೊಂಡು ಮಾತಾಡಿದಂತಹ ಪ್ರಿಯಾಂಕ್ ಕಾನೋಂಗೊ, ಕೆಲವು ಗೂಂಡಗಳು ನಮಗೆ ತೊಂದರೆಯನ್ನು ಕೊಟ್ಟರು, ಮೊಬೈಲ್ನಲ್ಲಿ ಸೆರೆಹಿಡುತ್ತಿರುವ ವ್ಯಕ್ತಿಯು ಒಬ್ಬ ಗೂಂಡ ಎಂದು ಆರೋಪವನ್ನು ಮಾಡಿದರು. ಜೊತೆಗೆ ಇಂತಹ ಗೂಂಡಗಳಿಂದಾಗಿ ಪ್ರಕರಣ ದಾಖಲಾಗಿಲ್ಲ, ನಾಳೆ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರ್ತೇವೆ, ಕರ್ನಾಟಕ ಸರ್ಕಾರವು ತುಷ್ಟೀಕರಣ ಕಾರ್ಯಕ್ರಮಗಳ ಮೂಲಕ ಈ ರೀತಿಯ ಗೂಂಡಗಳಿಗೆ ಮಾರ್ಕೊಂಬಿಟ್ಟಿದೆ ಅಂತ ರಾಜಕೀಯ ಹೇಳಿಕೆಯನ್ನು ಅವರು ಬಿಡುಬೀಸಾಗಿ ನೀಡಿಬಿಟ್ರು. ಅ ವೆರಿ ನಟೋರಿಯಸ್ ಆಕ್ಟಿವಿಟಿ ಇನ್ ದಿಸ್ ಪೊಲೀಸ್ ಸ್ಟೇಷನ್ ಏರಿಯಾ. ವಿ ಹ್ಯಾವ್ ವಿಸಿಟೆಡ್ ಇಲ್ಲೀಗಲ್ ಆರ್ಫನೇಜ್ ವೇರ್ ಗರ್ಲ್ ಚಿಲ್ಡ್ರನ್ ವರ್ ಕ್ಯಾಪ್ಡ್ ವಿದೌಟ್ ಅ ವಿಂಡೋ ವಿದೌಟ್ ಏರ್ ಆ್ಯಂಡ್ ದೇ ವರ್ ಬೀಂಗ್ ಕ್ಯಾಪ್ಡ್ ಟು ಗ್ರೂಮ್ ಟು ಗೆಟ್ ಮ್ಯಾರಿಡ್ ಇನ್ ಗಲ್ಫ್ ಕಂಟ್ರೀಸ್. ದ ಸೂಪರಿಂಟೆಂಡೆಂಟ್ ದೇರ್ ಇನ್ ದಟ್ ಇಲ್ಲೀಗಲ್ ಆರ್ಫನೇಜ್ ವಾಸ್ ಗ್ರೂಮಿಂಗ್ ದೆಮ್. ವಿ ಕ್ಯಾಮ್ ಹೇರ್ ಟು ಲಾಜ್ ಎನ್ FIR. We were being interrupted by the local goons. These goons are standing there and making videos. This is that goon, and police is not able to lodge FIR against these goons. We will approach Supreme Court tomorrow. Due to the appeasement policies, Karnataka government has sold its dignity to these type of goons. ಗ್ಯಾರಂಟಿಗಳನ್ನು ಮೊದಲಿಂದಲೂ ಟೀಕಿಸುತ್ತಾ ಬಂದಿರುವ ಬಿಜೆಪಿಯ ವರ್ತನೆಯಂತೆಯೇ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿರುವಂತಹ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರ ಹೇಳಿಕೆಯೂ ಕೂಡ ಇತ್ತೆಂಬುದು ಗಮನಾರ್ಹ. ಇದೇ ಸಂದರ್ಭದಲ್ಲಿ ಮತ್ತೊಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರಬೇಕು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಏನಾದರೂ ಪ್ರತಿಕ್ರಿಯೆ ನೀಡ್ತೀರಾ ಅಂತ ನಾವು ಆ ಸಂದರ್ಭದಲ್ಲಿ ಕೇಳಿದರೂ ಕೂಡ ಕಿವಿಗೆ ಕೇಳಿಸದಂತೆ ಕಾರು ಹತ್ತಿ ಪ್ರಿಯಾಂಕ್ ಹೊರಟು ಹೋದರು. ಯಡಿಯೂರಪ್ಪ ಸರ್, ಫೋಕ್ಸೋ ಕೇಸ್ ರಿಜಿಸ್ಟರ್ಸ್ ಅಗೇನ್ಸ್ಟ್ ಯಡಿಯೂರಪ್ಪ, ವಾಟ್ ಈಸ್ ಯುವರ್ ರಿಯಾಕ್ಷನ್? ಸರ್ ಈ ಕಡೆ ಬನ್ನಿ ಸರ್. ಫೋಕ್ಸೋ ಕೇಸ್ ರಿಜಿಸ್ಟರ್ ಅಗೇನ್ಸ್ಟ್ ಯಡಿಯೂರಪ್ಪ, ವಾಟ್ ಈಸ್ ಯುವರ್ ರಿಯಾಕ್ಷನ್? ಸರ್, ಯಾವುದೇ ಆಧಾರವಿಲ್ಲದೆ ಒಬ್ಬ ವ್ಯಕ್ತಿಯನ್ನ ಗೂಂಡ ಎಂದು ಕರೆದದ್ದನ್ನು ಖಂಡಿಸಿ ಅಲ್ಲಿದ್ದ ಜನರು ಧಿಕ್ಕಾರವನ್ನು ಕೂಗಿದ್ರು. ಅಷ್ಟರಲ್ಲಿ ಪೊಲೀಸರು ಅವರನ್ನು ತಡೆದು ಹೆಚ್ಚಿನ ಗಲಾಟೆ ಆಗದಂತೆ ನೋಡಿಕೊಂಡ್ರು. ಮದರಾಸಗಳನ್ನು ಗುರಿಯಾಗಿಸಿಕೊಂಡು NCPCR ಅಧ್ಯಕ್ಷ ಪ್ರಿಯಾಂಕ್ ಕಾನೋಂಗೊ ಮೊದಲಿನಿಂದಲೂ ದಾಳಿ ಮಾಡ್ತಾ ಇದ್ದಾರೆ. ಮಕ್ಕಳ ಮೇಲಿನ ಕಾಳಜಿಗಿಂತ ಮುಸ್ಲಿಮರನ್ನು ಕೆಟ್ಟದಾಗಿ ಚಿತ್ರಿಸುವುದೇ ಅವರ ಉದ್ದೇಶವಾಗಿದೆ ಎಂಬ ಆರೋಪಗಳು ಮೊದಲಿನಿಂದಲೂ ಕೂಡ ಇವೆ. ಎಲೆಕ್ಷನ್ ಹತ್ರ ಬಂದಿದೆ, ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇದ್ದಾರೆ, ಅದು ಆಗಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಯಾಕೆ ಅಂದರೆ ನಾವು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ಒಟ್ಟಾಗಿ ಇರುವುದು ಇಲ್ಲಿ. ಏಕಾಏಕಿ ಒಂದು ಮದ್ರಸೆ ಒಳಗೆ ಹೆಣ್ಣು ಮಕ್ಕಳು ಓದೋ ಜಾಗದಲ್ಲಿ ಏಕಾಏಕಿ ಒಳಗಡೆ ನುಗ್ಗಿದ್ದೇನೆ, ಹುಡುಗರನ್ನ ಒಡೆಯೋದು ಬಡಿಯೋದು ಮಾಡೋದು ಈ ಥರ ಎಲ್ಲ ಮಾಡಿ ಅವ್ರನ್ನೇನು ಮಾಡಿದ್ದಾರೆ ಇಲ್ಲಿ. ಆ ಒಂದು ಮಗು ಕೆನ್ನೆಗೆ ಬೇರೆ ಹೊಡೆದಿದ್ದಾರೆ. ನೀವು ಏನು ಇಲ್ಲಿ ಟ್ರೈನಿಂಗ್ ತಗೊಂಡು ಕ್ವೈಟ್ಗೆ ಹೋಗ್ತೀರಾ, ನೀವು ಅಲ್ಲಿ ಮದುವೆ ಮಾಡ್ಕೊತೀರಾ, ಇದೆಲ್ಲ ಕೇಳೋ ಮಾತ. ಬಡ ಮಕ್ಕಳು ಅಲ್ಲಿ ಓದ್ತಾ ಇರ್ತಾರೆ, ಯಾರು ಸಾವುಕಾರ ಮಕ್ಕಳು ಅಲ್ಲಿ ಓದಲ್ಲ ಮೇಡಮ್. ತಂದೆ ಇಲ್ಲ, ತಾಯಿ ಇಲ್ಲ, ಅಂಥ ಮಕ್ಕಳು ನಿರ್ಗತಿಕರು ರೋಡ್ನಲ್ಲಿ ಓಡಾಡೋ ಅಂಥ ಮಕ್ಕಳು ಅಲ್ಲಿ ಓದೋ ಜಾಗ ಅಲ್ಲಿ ತಗೊಂಡೋಗಿ ಅಲ್ಲಿ ಬಿಟ್ಟಿರ್ತಾರೆ. ಯಾರೋ ನಿಮ್ಮಂಥವರೋ ನಮ್ಮಂಥವರು ಯಾರೋ ತಗೊಂಡೋಗಿ, ಇದಕ್ಕೆ ಯಾರು ನಿರ್ಗತಿಕರು ಇವ್ರಿಗೆ ಯಾರಿಗೂ ಇಲ್ಲ ಅಂತ ಅಂದ್ಬಿಟ್ಟು ತಗೊಂಡೋಗಿ ಅಲ್ಲಿ ಬಿಟ್ಟಿರ್ತಾರೆ. ಅವರು ಅಲ್ಲಿಗೆ ಪೋಷಣೆ ಮಾಡಿ ಅವ್ರಿಗೆ ಏನು ಮಾಡ್ತಾರೆ, ಒಂದು ರೀತಿ ನೀತಿಯಿಂದ ಅವ್ರಿಗೊಂದು ಸಮಾಜ ಸೇವೆಯನ್ನು ಕಲಿಸಿ ಕುರಾನ್ ಪಾಠನ ಕಲಿಸ್ತಾರೆ. ಅದು ಇಷ್ಟು ಬಿಟ್ಟು ಅಲ್ಲಿ ಬೇರೆ ಏನೂ ನಡೆಯೋದು ಅಲ್ಲೇನು ಇಲ್ಲ. ಇವರು ಒಂದಿದೆ ಅಲ್ಲಿ ಗುಂಡಾಗಿರಿ ಆಗ್ತಾ ಇದೆ, ಅಲ್ಲಿ ಅದಾಗ್ತಾ ಇದೆ, ಇದಾಗ್ತಾ ಇದೆ, ಇದೆಲ್ಲ ಮಾಡೋದು ಚೆನ್ನಾಗಿರೋದಿಲ್ಲ. ದಯವಿಟ್ಟು ನಾವೂ ನಮ್ಮ ತಾತ ಮುತ್ತಾತನವ್ರೂ ಸ್ವಾತಂತ್ರ್ಯದ ಕಾಲದಿಂದನೂ ನಮ್ಮ ತಾತ ನಮ್ಮ ಮುತ್ತಾತ ಅವರು ಸ್ವಾತಂತ್ರ್ಯದಾಗ ಸತ್ತಿದ್ದಾರೆ. ಇಂಟಿಮೇಷನ್ ಇತ್ತ ಸರ್ ಅವರು? ಇಲ್ಲ ಮೇಡಮ್, ಬಂದಿಲ್ಲ, ಯಾವುದು ಇಂಟಿಮೇಷನ್ ಇಲ್ಲ, ಇಂಟಿಮೇಷನ್ ಇಲ್ಲ, ಏನೂ ಇಲ್ಲ. ಬಂದಿದೆ ಒಂದು ಏಕಾಏಕಿ ಒಳಗಡೆ ನುಗ್ಗಿಬಿಟ್ರೆ ಈ ಥರ, ಏನು ಇದಕ್ಕೆ ಅರ್ಥ ಏನು? ಅದು ಬರೀ ಹೆಣ್ಮಕ್ಳಿರೋ ಜಾಗ, ಅದು ಗಂಡು ಮಕ್ಕಳು ಅಲ್ಲ, ಚಿಕ್ಕ ಚಿಕ್ಕ ಮಕ್ಕಳು. CM ಅವ್ರ ಹತ್ರ ಮಾತಾಡ್ತೀವಿ.
ಈ ಥರ ಎಲ್ಲ ಮಾಡ್ಬೋದಾ ನಿಮ್ಮ ಸರ್ಕಾರದಲ್ಲಿ ಅಂತಂದ್ಬಿಟ್ಟು ಕೇಳ್ತೀವಿ. ಅದಕ್ಕೆ ಒಂದು ನೋಡೋಣ ಏನೇ ಅವ್ರು ಉತ್ತರ ಕೊಡ್ತಾರೆ ಅಂತಂದ್ಬಿಟ್ಟು ನೋಡೋಣ ನೋಡಿ. ಅವರು ಹೇಳ್ತಾ ಇದ್ದಾರೆ ಅವರು ಇವಾಗ ನಮ್ಮನ್ನು ಗುಂಡ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಿಮ್ಗೆ ನಿಮ್ಮ ಕಣ್ಣಿಗೆ ನಾವು ಕಾಣ್ತಾ ಇದ್ದೀವ ನಾವು ಗುಂಡ ಥರ ಹೇಳಿ ಮೇಡಮ್ ನೀವೇ ಹೇಳಿ. ಇವಾಗ ಇಷ್ಟು ಜನ ಇಲ್ಲಿ ನಿಂತಿದ್ದೀರಾ, ಇವಾಗ ಅವ್ರು ಒಬ್ಬಿದ್ದೇನೆ ನಮಗೆ ಗುಂಡ ಅಂತ ಅಂದರೆ ನಿಮ್ಮ ಕಣ್ಣಿಗೆ ನಾನು ಗುಂಡ ಥರ ಕಾಣ್ತಾ ಇದ್ದೀನಾ? ಬೆಂಗಳೂರಿಗೆ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಕೂಡ ಹಮ್ಮಿಕೊಂಡಿದ್ದರು. ಆದರೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಮೇಲೆ ಫೋಕ್ಸೋ ಕೇಸ್ ದಾಖಲಾದ ಬೆನ್ನಲ್ಲೇ ಪತ್ರಿಕಾಗೋಷ್ಠಿಯನ್ನು ಅವರು ರದ್ದು ಮಾಡಿಕೊಂಡಿದ್ದು ಅನುಮಾನಗಳಿಗೆ ಕಾರಣವಾಯಿತು. ಮಕ್ಕಳ ಹಕ್ಕುಗಳ ಆಯೋಗ ಪಕ್ಷಪಾತಿಯಾಗಿ ವರ್ತಿಸ್ತಾ ಇದೆ ಎಂಬ ಆರೋಪಗಳಿಗೆ ಶುಕ್ರವಾರ ನಡೆದ ಬೆಳವಣಿಗೆಗಳು ಸಾಕ್ಷಿಯಾದಂತೆ ಕಾಣ್ತವೆ. ಸ್ವತಂತ್ರ ಸಂಸ್ಥೆಗಳನ್ನು ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಮತೀಯವಾದಿಗೊಳಿಸಲಾಗಿದೆ ಅಥವಾ ಪಕ್ಷಪಾತಿಗಳನ್ನು ಸಂಸ್ಥೆಗಳಿಗೆ ತಂದು ಕೂರಿಸಲಾಗಿದೆ ಎಂಬ ಆರೋಪಗಳು ಮೊದಲಿಂದಲೂ ಬರ್ತಾ ಇದ್ದಾವೆ. ನಾವೀಗ ಇಂತಹ ಆರೋಪಗಳ ಕುರಿತು ಗಂಭೀರವಾಗಿ ಚಿಂತಿಸಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.